ಮಧ್ಯಪ್ರದೇಶದಲ್ಲಿ ಅಧಿಕಾರ ಉಳಿಸಿಕೊಳ್ಳಲು ಬಿಜೆಪಿ ಪಣ ಗುಜರಾತ್ ಕರ್ನಾಟಕ ಮಾದರಿಗೆ ಗುಡ್ ಬೈ ಹೇಳಿದ ಹೈಕಮಾಂಡ್ ಲೋಕಸಭೆಯಲ್ಲೂ ಕರ್ನಾಟಕದ ಹಿರಿಯ ಸಂಸದರಿಗೆ ಸಿಗಲಿದೆ ಟಿಕೆಟ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಪ್ರಧಾನಿ ಮೋದಿ ಆದರೂ ಅಷ್ಟೇ ಜೋ ಬೈಡನ್ ಆದರೂ ಅಷ್ಟೇ ಆಗಿ ಬೇಕಾಗಿರೋದು ಅಧಿಕಾರ ಅಧಿಕಾರಕ್ಕಾಗಿ ಏನು ಬೇಕಾದ್ರು ಮಾಡ್ತಾರೆ ಒಂದಷ್ಟು ದಿನ ಮಾಡ್ತಾರೆ ರೂಲ್ಸು ರೆಗ್ಯುಲೇಷನು ಎಪ್ಪತ್ತಾರ್ದವ್ರಿಗಿಲ್ಲ ಎಪ್ಪತ್ತೈದು ಆದವ್ರಿಗಿಲ್ಲ ಎಲ್ಲ ರಿಟೈರ್ಡ್ ತಗೊಳ್ಳಿ ಮತ್ತೊಂದು ಮಗದೊಂದು ಅಂತ ಗುಜರಾತ್ಲ್ಲೇನೋ ವರ್ಕೌಟ್ ಆಯಿತು ಗುಜರಾತ್ ಫಾರ್ಮುಲಾ ತಕ ಬಂದ್ಬಿಟ್ಟು ಕರ್ನಾಟಕ ತನ್ನ ಮಾಡಿ ಎಪ್ಪತ್ತೆರಡು ಜನ ಹೊಸ ಮುಖಕ್ಕೆ ಅವಕಾಶ ಕೊಟ್ಟರೆ ಹಳ್ಳ ಹಿಡ್ದೋಗಿರೋ ಬಿ ಜೆ ಪಿ ಅರವತ್ತಾರಕ್ಕೆ ಕುಸ್ತೋಯ್ತು ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಅಮಿತ್ ಶಾ ಅವ್ರಿಗೂ ಶಾಕ್ ಅಪ್ಪ ನಾವು ಮಾಡಿದ್ದೆಲ್ಲ ಆಗೋಲ್ಲ ಒಂಚೂರು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು ವಯಸ್ಸಾದ್ರೇನಂತೆ ಕೆಲಸ ಮಾಡೋ ಹುಮ್ಮಸ್ ಇದ್ರೆ ಟಿಕೆಟ್ ಕೊಟ್ಟರೆ ತಪ್ಪೇನು ಗೆಲ್ಲೋ ಅಭ್ಯರ್ಥಿನ ಬಿಟ್ಬಿಟ್ಟು ಎಲ್ಲ ಕಡೆ ಹೊಸೊಬ್ರು ಕರ್ಕೊ ಬಂದುಬಿಟ್ರೆ ಕೆಲಸ ನಡೆಯಲ್ಲ ಅನ್ನೋದು ಕರ್ನಾಟಕದಲ್ಲಿ ಪ್ರೂವ್ ಆಗೋಯ್ತು ಇದೆಲ್ಲದರ ನಡುವೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಿರಿಯ ಸಂಸದರಿಗೆ ಒಂದು ರೀತಿ ಗುಡ್ ನ್ಯೂಸ್ ಅಂದರೂ ಅಚ್ಚರಿ ಪಡಬೇಕಾಗಿಲ್ಲ ಸದಾನಂದ ಗೌಡರು ಅನ್ಕೋಬೇಕು ಯಾಕೋ ಆತ್ರಿಗ ಬಿದ್ಬಿಟ್ ನಿರ್ಧಾರ ಅನೌನ್ಸ್ ಮಾಡಿಬಿಟ್ನಾ ಅಂತ ಬಚ್ಚೇಗೌಡರು ಅನ್ಕೋಬೇಕು ಯಾಕೋ ಆತ್ರೆಗೆ ಬಿದ್ಬಿಟ್ನಾ ಅಂತ ಇನ್ನು ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಪಾಪ ಒಂದಷ್ಟು ಹೆಲ್ತ್ ಇಶ್ಯೂಸ್ ಇದೆ ಮತ್ತೊಂದಿಲ್ಲ ಸಾಕು ಪರವಾಗಿಲ್ಲ ರಾಜಕೀಯ ಮಾಡಿದರೆ ಅವರು ತೃಪ್ತರು ಈಗ ಕರ್ನಾಟಕದ ಬಿ ಜೆ ಪಿ ಸಂಸದರಿಗೆ ಹಿರಿಯ ಸಂಸದರಿಗೆ ಸಿಕ್ಕಿರೋ ಗುಡ್ ನ್ಯೂಸ್ ಏನಂದರೆ ಯಾವ ಗುಜರಾತ್ ಫಾರ್ಮುಲಾನು ಇಲ್ಲ ಕರ್ನಾಟಕ ಫಾರ್ಮುಲಾನೂ ಇಲ್ಲ ಮಧ್ಯಪ್ರದೇಶ ಚುನಾವಣೆಯಲ್ಲಿ ಎಪ್ಪತ್ತೈದು ವರ್ಷ ದಾಟಿರೋ ಸಾಕಷ್ಟು ಜನಕ್ಕೆ ಟಿಕೆಟ್ ಕೊಟ್ಬಿಟ್ಟವ್ರೆ ಆಗಿ ಏನಂದರೆ ರಿಸಲ್ಟು ರಿಸಲ್ಟ್ ಬಂದರೆ ಅಧಿಕಾರ ಅಧಿಕಾರ ಬಂದರೆ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಸರಿಯಾಗಿ ಹೊರ್ತಾರೆ ಹೊರ್ಟ ಸೆಮಿ ಸೆಮಿಫೈನಲ್ಸ್ ಗೆದ್ದು ಮತ್ತು ಫೈನಲ್ಸು ಲೋಕಸಭೆ ಟಿಕೆಟ್ ಪಕ್ಷ ಅಧಿಕಾರಕ್ಕೆ ಬರೋದು ಹೀಗಾಗ್ಬಿಟ್ಟು ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಎಪ್ಪತ್ತೈದು ವರ್ಷ ದಾಟಿರುವ ಅಥವಾ ಎಪ್ಪತ್ತೈದು ವರ್ಷದ ಆಸುಪಾಸಿನಲ್ಲಿ ಇರುವಂಥ ಹದಿನಾಲ್ಕು ಜನರಿಗೆ ಬಿ ಜೆ ಪಿ ಟಿಕೆಟನ್ನು ಕನ್ಫರ್ಮ್ ಮಾಡಿದೆ ಹೇಳಿ ಅಧಿಕಾರ ಉಳಿಸ್ಕೋಬೇಕು ಮಧ್ಯಪ್ರದೇಶದಲ್ಲಿ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಈಗ ಯಾವ ಗುಜರಾತ್ ಫಾರ್ಮುಲಾನೂ ಇಲ್ಲ ಯಾವ ಕರ್ನಾಟಕ ಫಾರ್ಮುಲೂ ಇಲ್ಲ ವರ್ಕ್ ಆಗಿದ್ದರೆ ಕರ್ನಾಟಕದಲ್ಲಿ ಕರೆಕ್ಟಾಗಿ ಪಾಪ ಈ ಜಗದೀಶ್ ಶೆಟ್ಟರು ಈಶ್ವರಪ್ಪ ಅವ್ರಿಗೆಲ್ಲ ಟಿಕೆಟ್ ಕೊಟ್ಟರೆ ಇನ್ನೊಂದರಷ್ಟು ರಿಸಲ್ಟ್ ಆಗ್ಬಿಡೋದು ನೀವು ಅನ್ಕೋಬೋದು ಏನು ಈಶ್ವರಪ್ಪ ಅವ್ರು ಟಿಕೆಟ್ ಕೊಡಲಿರ ಚೆನ್ನಿಗೆ ಗೆಲ್ಲಿಸ್ಕೊಳ್ಳಿಲ್ವ ಅಂತ ಗೆದ್ರೂ ಇಲ್ಲ ಅಂತಲ್ಲ ಚೆನ್ನಿನ ಇನ್ನೊಂದು ಕ್ಷೇತ್ರಕ್ಕೆ ಗೆಲ್ಲಿಸ್ಕೋಬೋದಿತ್ತು ಬಿ ಜೆ ಪಿ ಒಂದಷ್ಟು ಪ್ಲಸ್ ಮಾಡ್ಕೋಬೋದಿತ್ತು ಸೌದಿ ಅವ್ರಿಗೆ ಇನ್ನೊಂದು ಕ್ಷೇತ್ರ ಕೊಡ್ಬೋದಿತ್ತು ಅಥವಾ ಮಹೇಶ್ ಕುಮ್ಟಳ್ಳಿಯವ್ರಿಗೆ ಬೇರೆ ಕ್ಷೇತ್ರ ಕೊಡ್ಬೋದಿತ್ತು ಈಗಾಗ ಒಂದಷ್ಟು ರಿಸಲ್ಟ್ ಮಾಡ್ಕೋಬೋದಿತ್ತು ಎಲ್ಲ ಎಡವಾಟ್ ಮಾಡ್ಕೊಬಿಟ್ರು ಎಸ್ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ಗೆ ಅರವತ್ತೇಳು ವರ್ಷ ಆಗಿತ್ತು ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಆಗಿತ್ತು ಟಿಕೆಟ್ ಕೊಡಲಿಲ್ಲ ಇದೀಗ ಮಧ್ಯಪ್ರದೇಶದಲ್ಲಿ ಎಪ್ಪತ್ತು ವರ್ಷ ದಾಟಿರೋರು ಟಿಕೆಟ್ ಇಲ್ಲ ಎಂಬ ತನ್ನ ಅಘೋಷಿತ ನಿಯಮವನ್ನು ಬಿ ಜೆ ಪಿ ತಾನೇ ಬ್ರೇಕ್ ಮಾಡ್ಕೊಬಿಟ್ಟೈತೆ ರೂಲ್ಸ್ಗಳಿರೋದೇ ಬ್ರೇಕ್ ಮಾಡೋಕ್ಕೆ ಯಾರು ಪ್ರಧಾನಿ ನರೇಂದ್ರ ಮೋದಿಗೆ ಯಾವುದು ಮ್ಯಾಟ್ರೇ ಅಲ್ಲ ಹೀಗಾಗಿ ನವೆಂಬರ್ ಹದಿನೇಳಕ್ಕೆ ವಿಧಾನಸಭಾ ಚುನಾವಣೆ ಎಪ್ಪತ್ತು ವರ್ಷ ಮೀರಿದ ಹದಿನಾಲ್ಕು ಜನಕ್ಕೆ ಕಣ ಯ ಕಣದಲ್ಲಿದ್ದಾರೆ ಎಂಬತ್ತು ವರ್ಷ ವಯಸ್ಸಿನ ನಾಗೇಂದ್ರ ಸಿಂಗ್ ನಗೋಡ್ಗೂ ಬಿ ಜೆ ಪಿ ಟಿಕೆಟ್ ಎಪ್ಪತ್ತಾರ್ದವ್ರಿಗೆ ಕಷ್ಟ ಅಂದರು ಎಪ್ಪತ್ತೈದಕ್ಕೆ ರಿಟೈರ್ಡ್ ಅಂದರು ಈಗ ಎಂಬತ್ತು ವರ್ಷ ಆಗಿರುವಂತಹ ನಾಗೇಂದ್ರ ಸಿಂಗ್ಗೆ ನಗೋಡ್ ಕ್ಷೇತ್ರದ ಟಿಕೆಟನ್ನು ಕೊಟ್ಟವ್ರೆ ಹಂಗಾಗಿ ಕರ್ನಾಟಕದಲ್ಲಿ ಒಂದು ರೀತಿ ವೈ ದೇವೇಂದ್ರಪ್ಪನವರು ಜಿ ಎಂ ಸಿದ್ದೇಶ್ವರವರು ರಮೇಶ್ ಜಿಗ್ಜಿಣಿಗೆ ಅವರು ಕರಡಿ ಸಂಗಣ್ಣ ಅವರು ಹಂಗೆ ಇನ್ಯಾರು ಒಂದಷ್ಟು ಜನ ಇನ್ನೂ ಅಧಿಕೃತವಾಗಿ ನಾನು ಚುನಾವಣೆ ನಿಲ್ಲ ಅಂತ ಹೇಳ್ಕೊಂಡಿದ್ರೆ ಸ್ವಲ್ಪ ಕೂಲಾಗಿ ಆರಾಮಾಗಿ ಹೋಗ್ಬೋದು ಯಾಕೆ ಗೊತ್ತಾ ಅಲ್ಟಿಮೇಟಾಗಿ ಬಿ ಜೆ ಪಿಗೂ ಅಧಿಕಾರ ಅಷ್ಟೇ ಮುಖ್ಯ ಅಧಿಕಾರಕ್ಕಾಗಿ ಯಾರು ಯಾವ ಹಂತಕ್ಕೆ ಬೇಕಾದ್ರೆ ಹೇಳಿದ್ದಾರೆ ಅಲ್ವಾ ಎಸ್ ವೀಕ್ಷಕರೇ ಈ ರೂಲ್ಸು ಗೀಲ್ಸು ಎಲ್ಲ ಬಿ ಜೆ ಪಿಲಿ ಸುಮ್ಮನೆ ತಾತ್ಕಾಲಿಕ ಜನ ಉಲ್ಟಾ ಹೊಡೆದ್ರೂ ಎಲ್ಲ ರೂಲ್ಸು ಆಗುತ್ತಾ ಇದು ಬಿ ಜೆ ಪಿ ಅಷ್ಟಲ್ಲ ಎಲ್ಲ ಪಕ್ಷಕ್ಕೂ ಅನ್ವಯಿಸುತ್ತಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು